ಮಾನ್ಯ ಸಚಿವರಾದಂಥ ಸೋಮಶೇಖರ್ ಅವರು, ಮೈಸೂರು ಜಿಲ್ಲೆಯ ಉಸ್ತುವಾರಿ ಸಚಿವರು, ಜೊತೆಗೆ ಸಹಕಾರಿ ಇಲಾಖೆ ಸಚಿವರು ಕೂಡ ನನ್ನ ಸ್ನೇಹಿತರು. ಒಂದು ರಿಯಾಕ್ಷನ್ ನೋಡಿದೆ, ನಾನು ಹೇಳ್ದಂಗೆ ಮಾಡಿ ಅಂತ ಹೇಳಿಲ್ಲ, ಅಥವಾ ನಾನು ಹೇಳ್ದಂಗೆ ತನಿಖೆ ಮಾಡಿ ಅಂತಲೂ ಹೇಳಿಲ್ಲ. ನಾವು ಅವ್ರನ್ನ ಒತ್ತಾಯ ಮಾಡ್ತಾ ಇರ್ತಕ್ಕಂಥದ್ದು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಏನು ಸಂವಿಧಾನವನ್ನು ಬರೆದಿದ್ದಾರೆ ಅದರಡಿನಲ್ಲಿ ಕಾನೂನನ್ನ ಮಾಡ್ಕೊಂಡಿದ್ದೀವಲ್ಲ, ಅದರಂತೆ ಈ ಪ್ರಕ್ರಿಯೆಯನ್ನು ನಿಲ್ಲಿಸಿ ಹೊಸ ಪ್ರಕ್ರಿಯೆಯನ್ನು ಪಾರದರ್ಶಕವಾಗಿ ಮಾಡಬೇಕು ಅಂಥೇಳಿ ನಾವು ಒತ್ತಾಯವನ್ನು ಮಾಡಿರುವಂಥದ್ದು. ಆಮೇಲೆ ಅವರು ಕೂಡ ಸಚಿವರು, ಅವರು ಹೋರಾಟ ಯಾವುದು, ಎಚ್ಚರಿಕೆ ಯಾವುದು, ಎದುರಿಸುವಂಥ ತಂತ್ರ ಯಾವುದು ಅನ್ನೋದ್ರ ಬಗ್ಗೆ ಅವ್ರಿಗೂ ಕೂಡ ಗೊತ್ತಿದೆ ಅನ್ನುವಂಥ ಮಾತನ್ನು ಹೇಳ್ತಾರೆ. ವಿಧಾನಸೌಧ ಒಳಗೆ ಹೋರಾಟವನ್ನು ಮಾಡಿದ್ವಿ, ನಿಮ್ಮ ಕಣ್ ತೆರೆಸ್ತು, ಅದಾದ ನಂತರ ನೀವು ತನಿಖೆನ ಪ್ರಾರಂಭ ಮಾಡಿದ್ರಿ. ಆದರೆ ತನಿಖೆ ಮಾಡಿರ್ತಕ್ಕಂಥ ರೀತಿ ಸರಿಯಲ್ಲ, ಸಹ ನಿಬಂಧಕರು ನೇಮಕಾತಿಯ ಸಮಿತಿಯಲ್ಲಿರೋದ್ರಿಂದ ನಿಬಂಧಕರ ಕೈನಲ್ಲಿ ತನಿಖೆ ಮಾಡಿಸಿದ್ರೆ ಸತ್ಯ ಹೊರಗೆ ಬರಲ್ಲ, ಅದನ್ನ ಪಾರದರ್ಶಕವಾಗಿ ಮಾಡಿ ಅನ್ನೋ ಒತ್ತಾಯವನ್ನ ಮಾಡ್ತಾ ಇದ್ದೀವಿ. ಕಾನೂನು ಸಾರಾ ಮಹೇಶ್ ಅವ್ರದ್ದು ಅಲ್ಲ. ಒಂದು ನಿಮಿಷ ಜಿ ಟಿ ದೇವೇಗೌಡರು ಹೇಳಿ, ಇದು ಎಲ್ಲ ಕರೆಕ್ಟ್ ಆಗಿದೆ, ಕಾನೂನಲ್ಲಿ ಪಾರದರ್ಶಕವಾಗಿ ಮಾಡಬೇಕಾಗಿಲ್ಲ, OMR ಶೀಟ್ ಕೊಡಬೇಕಾಗಿಲ್ಲ, ಕ್ವಶನ್ ಪೇಪರ್ ಕೊಡಬೇಕಾಗಿಲ್ಲ, ಕೀ ಆನ್ಸರ್ ಕೊಡ್ಬಿಡಬೇಕಾಗಿಲ್ಲ, ವೆಬ್ಸೈಟಲ್ಲಿ ರಿಸಲ್ಟ್ ಅನೌನ್ಸ್ ಮಾಡಬೇಕಾಗಿಲ್ಲ. ನೀವು ಸುಮ್ಮನಿರುವಂಥ ಅವ್ರು ನನಗೆ ಸಾರ್ವಜನಿಕವಾಗಿ ಹೇಳ್ಬಿಟ್ರೆ ನಮ್ಮ ನಾಯಕರಲ್ಲ. ಇಲ್ಲ, ನಾನು ಅವ್ರ ಬಗ್ಗೆ ಗೌರವ ಇದೆ, ನಮ್ಮಲ್ಲಿ ಉಸ್ತುವಾರಿ ಸಚಿವರಾಗಿದ್ದವರು, ಅವ್ರಿಗೇನು ಮಾಹಿತಿ ಕೊಟ್ಟಿದ್ದಾರೆ ಅದನ್ನ ಒಂದ್ಸಾರಿ ನೋಡಲಿ ಅವರು. ಜಿ ಟಿ ದೇವೇಗೌಡರು ಸಾರ್ವಜನಿಕವಾಗಿ ಅದೆಲ್ಲವೂ ಸರಿ ಇದೆ, ಎಲ್ಲ ನೇಮಕಾತಿ ಅರ್ಹರಿಗೆ ಸಿಗ್ತಾ ಇದೆ, ನೀನು ಆ ವಿಚಾರಕ್ಕೆ ಕೈ ಹಾಕ್ಬೇಡಕ ಅಂತ ಹೇಳಿ ಅವ್ರು ಸಾರ್ವಜನಿಕವಾಗಿ ಹೇಳ್ಬಿಟ್ರೆ ನಮ್ಮ ನಾಯಕರಲ್ವಾ. ಆಮೇಲೆ ಯೋಚನೆ ಮಾಡಿ. ಅಲ್ಲ, ನಮ್ಮ ನಾಯಕರು ಹೇಳಿದ್ಮೇಲೆ ಅದನ್ನು ಕುಮಾರಣ್ಣ ಅವ್ರಿಗೆ ರೇವಣ್ಣ ಅವ್ರಿಗೆ ಗಮನಕ್ಕೆ ತಂದು ಆಮೇಲೆ ತೀರ್ಮಾನ ತಗೋತೀವಿ. ಸರ್, ಈಗ ನಮ್ಮ ಜಿ ಟಿ ದೇವೇಗೌಡರ ಸಲಹೆ ಮೇರೆಗೆ ನಾನೂ ಒಂದಷ್ಟು ಅನುಭವ ಇದೆ ಅನ್ನುವಂಥ ಕಾರಣದಿಂದಲೇ ನನ್ನ ನಾಯಕರಾದಂಥ ಕುಮಾರಣ್ಣರವರು ನನ್ನ ಸಚಿವರು ಮಾಡಿದ್ದಲ್ವಾ,
ಗೊತ್ತಿರೋದ್ರಿಂದನೇ ಪಾಪ ಅವ್ರು ಕರೆಕ್ಟಾಗಿ ಹೇಳಿದ್ದಾರೆ. ಆದರೆ ಅವ್ರು ಹೇಳಿ ಅವ್ರು ಹೇಳೋ ತಿದ್ದುವಂಥದ್ದು ನಮ್ಮನ್ನು ಇದೆ ಸ್ವಲ್ಪ ಪದ ಬಳಕೆನ. ನನ್ನ ವೈಯಕ್ತಿಕವಾಗಿ ಕರೆದಾಗ ಅವರು ನಾನು ಮಾತಾಡೋದೇ ಬೇರೆ, ಅವ್ರು ಮಾತಾಡೋ ಹಕ್ಕಿದೆ. ಆದರೆ ಹೊರಗಡೆ ಮಾತಾಡುವಾಗ ನನ್ನ ಕ್ಷೇತ್ರದ ಜನ ನನ್ನನ್ನು ಆಯ್ಕೆ ಮಾಡಿದ್ದಾರೆ, ಅವ್ರಿಗೂ ಬೇಸರ ಆಗುತ್ತೆ. ಸ್ವಲ್ಪ ಪದ ಬಳಕೆನ ಅದೇ ಡಿಸ್ಟ್ರಿಕ್ಟ್ ಮಿನಿಸ್ಟ್ರಿಗೆ ನಾನು ಹೇಳ್ತಾ ಇರೋದು, ಪಾಪ ಅವರು ಸಚಿವರಾಗಿರೋರು ಹೋರಾಟಕ್ಕೂ ಬ್ಲ್ಯಾಕ್ಮೇಲ್ಗೂ ಸ್ವಲ್ಪ ನಿಧಾನಕ್ಕೆ ಅರ್ಥ ಮಾಡ್ಕೊಳ್ಳಿ ಅಂತೇಳಿ.